ಇಂಗ್ಲಿಷ್ ಮೀಡಿಯಂ ಬಾರೋ ನಂದೇ ಕನ್ನಡ ಸ್ಟೇಡಿಯಂ ಓಕೆ ಅಂಡ್ ದುನಿಯಾ ವಿಜಯ್ ಸರ್ ದುನಿಯಾ ಮೂವಿ ಮಾಡಿದಾಗ ನೀವು ಏನು ಮಾಡ್ತಾ ಇದ್ರೆ ಆ್ಯಕ್ಚುಲಿ ನೀವು ಅವಾಗ ಟು ತೌಸಂಡ್ ಸಿಕ್ಸ್ ಅಲ್ವಾ ಐ ಥಿಂಕ್ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಇದೆ ಅನ್ಸುತ್ತೆ ಟು ತೌಸಂಡ್ ಸೆವೆನ್ ಅಲ್ಲಿ ಟೆಂತ್ ಯಾ ಐ ವಾಸ್ ಇನ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಓಕೆ ಆ್ಯಂಡ್ ಯಾವತ್ತಾದ್ರೂ ಅಟ್ಲೀಸ್ಟ್ ಕನ್ಸಲ್ ಕನ್ಸಲ್ಲಾದರೂ ಏನಾದರೂ ಅನಿಸುತ್ತಾ ಲೈಕ್ ನಾನು ಒಂದು ದಿನ ದುನಿಯಾ ವಿಜಯ್ ಸರ್ ಜೊತೆಗೆ ಈ ತರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಅಲ್ಲಿ ವರ್ಕ್ ಮಾಡಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಯಾವತ್ತಾದ್ರೂ ಅನ್ಸುತ್ತೆ ನಾನು ಆಕ್ಚುಲಿ ಗಿರಿನಗರಲ್ಲಿ ಅಲ್ಲಿ ಅವರು ಅಲ್ಲೇ ಇದ್ದಿದ್ದು ಫಸ್ಟ್ ಸೊ ತುಂಬ ಅವ್ರ ಮನೆ ಮುಂದೆನೇ ಓಡಾಡ್ತಾ ಇದ್ದೆ ನಾಟ್ ಪರ್ಪಸ್ಫುಲಿ ಬಟ್ ಆ ರೋಡ್ ಹೋಗ್ತಾ ಇದ್ದಿದ್ದು ಪ್ರಭಾಕರ್ ಆಪೋಸಿಟ್ ಅಲ್ಲಿ ಅಲ್ಲೇ ಗೇಟ್ ಮೇಲೆ ನೀವು ನಂಬಲ್ಲ ಅವಾಗ ಇಷ್ಟಿಷ್ಟು ದಪ್ಪ ಹಾರಗಳನ್ನ ಸದಾಕಾಲ ಇರೋದು ಆಮೇಲೆ ತುಂಬಾ ಜನ ಇರೋರು ಆ ಜನ ಎಲ್ಲ ಅಭಿಮಾನಿಗಳು ಆಮೇಲೆ ಏನೋ ಸಹಾಯ ಕೇಳ್ಕೊಂಬಂದಿರೋರು ಸೊ ಎಂಥ ಮನುಷ್ಯ ನೋಡು ಬಹಿರಾದರೆ ಹಿಂಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ಜನಕ್ಕೆ ಈ ಥರ ಅನ್ಸೋದು ಆಮೇಲೆ ತುಂಬ ವಿಚಾರಗಳು ನಾವು ಪೇಪರಲ್ಲಿ ಅಥವಾ ಟಿ ವಿನಲ್ಲಿ ಅವಾಗ ಅಷ್ಟೇ ಸೋಷಿಯಲ್ ಮೀಡಿಯಾ ಏನಿಲ್ಲ ಅಲ್ವಾ ನೋಡಿದಾಗ ಜೈಲಿಂದ ಕಷ್ಟದಲ್ಲಿದ್ದವ್ರನ್ನ ಬಿಡಿಸೋದು ಇದೆಲ್ಲ ಇನ್ಸ್ಪೈರ್ ಆಗೋದು ನಾನು ಇಂಡಸ್ಟ್ರಿಗೆ ಎಂಟರ್ ಆದಮೇಲೆ ಸಿನಿಮಾ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗಲೂ ಅವ್ರು ಅದೇ ಮನೇಲಲ್ಲಿದ್ದರು ಆವಾಗ ಆ ಟೈಮಲ್ಲಿ ಯಾವ್ದಾನ ಒಂದು ದಿನ ಇವ್ರಿಗೆ ಸಿನಿಮಾ ಮಾಡಬೇಕು ನಮ್ಮ ಕೈಯಲ್ಲಿ ಆದರೆ ದೊಡ್ಡ ಸ್ಟಾರು ಬಿಕಾಸ್ ಐ ವಾಸ್ ವೆರಿ ಸ್ಮಾಲ್ ಒಂದು ಸಣ್ಣ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಇಂದ ನನ್ನ ಬ್ಯಾನರ್ ಕಟ್ಕೊಂಡು ಬಂದಿದ್ದು ನಾನು ಈ ಥರ ಥಾಟ್ ಇತ್ತು ಅದರಲ್ಲಿ ಯಾವಾಗಲೂ ನನಗೆ ಶಿವಣ್ಣಗೆ ಸಿನ್ಮಾ ಮಾಡಬೇಕು ಅಂತ ಆಸೆ ಇತ್ತು ಅಪ್ಪು ಸರ್ಗೆ ಮಾಡಬೇಕು ಅಂತ ಇದು ಪರ್ಸ್ನಲಿ ತುಂಬ ಅನಿಸೋದು ಇವ್ರದ್ದು ವಿಜಯ್ ಸರ್ದು ಇತ್ತು ಶಿವಣ್ಣ ಮತ್ತು ವಿಜಿ ಸರ್ದು ಅದು ಒಂಥರ ಸ್ಯಾಟಿಸ್ಫೈ ಆಗಿದೆ ಯಾ ಆ್ಯಂಡ್ ಸೊ ಬಂದಿರುವಂತಹ ಮೂವೀಸ್ಗಳಲ್ಲಿ ದುನಿಯಾ ವಿಜಯ್ ಸರ್ದು ಮೂವೀಸ್ಗಳಲ್ಲಿ ನಿಮ್ಮ ಒಂದು ಟಾಪ್ ಫೇವ್ರೇಟ್ ಆಗಿ ಉಳ್ಕೊಳ್ಳೋವಂಥ ಅಂತ ಹೇಳಿದ್ರೆ ಯಾವುದೋ ನನಗೆ ದುನಿಯಾ ಇಷ್ಟ ಜಂಗ್ಲಿ ಇಷ್ಟ ಶಿವಾಜಿನಗರ ಇಷ್ಟ ಆಮೇಲೆ ಭೀಮಾ ತೀರದಲ್ಲಿ ಸಿನಿಮಾ ಇಷ್ಟ ಆಮೇಲೆ ಸಲಗ ಆಫ್ಕೋರ್ಸ್ ತುಂಬ ಇಷ್ಟ ಇನ್ನೂ ಒಂದಷ್ಟಿದೆ ಆ್ಯಂಡ್ ಸರ್ ಸೊ ಆಗಸ್ಟ್ ನೈನ್ತ್ ಥಿಯೇಟರ್ಸಿಗೆ ಬರ್ತಾಯಿದ್ದೀರಾ ಆಸ್ ಅ ಪ್ರೊಡ್ಯೂಸರ್ ಆಗಿ ಕೇಳಬೇಕು ಅಂತೇಳಿದರೆ ಈ ಒಂದು ಮೂವಿನ ನಿರ್ಮಾಣ ಮಾಡಿದಾದ ಮೇಲೆ ಪ್ರೊಡ್ಯೂಸರ್ ಸೇಫಾ ಸಿ ಆಸ್ ಆಫ್ ನಾವು ನಾನು ಹೇಳ್ದಂಗೆ ಇನ್ನು ನಾವು ರಿಲೀಸ್ ಹತ್ರ ಇದ್ದೀವಿ ಸೊ ಇನ್ಸ್ಟೆಂಟ್ಲಿ ಐ ಕ್ಯಾನ್ ಟೆಲ್ ದ ಟೈಮ್ ಸೇಫ್ ಬಿಸ್ನೆಸ್ ನಡೀತಾ ಇದೆ ಆಮೇಲೆ ಜನದ ನಿರೀಕ್ಷೆ ಎಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ತುಂಬ ದೊಡ್ಡ ಮಟ್ಟದಲ್ಲೇ ಗೆಲ್ತೀವಿ ಅನ್ನೋದೊಂದಿದೆ ನೀವುಗಳು ಎಲ್ಲ ಎಲ್ಲ ಮೀಡಿಯಾದವರು ಸಿಕ್ಕಾಗ್ರು ಸಾರಿ ಸಿನ್ಮಾ ಪಾಟ್ ಅಂತ ಅಂದ್ಬಿಟ್ಟೇನೆ ಅದೆಲ್ಲ ನೋಡಿದಾಗ ಸಿ ಸೇಫ್ಟಿಗೆ ಬರ್ತೀವಿ ಅಂತ ಅಂದರೆ ಬರಲೇಬಾರ್ದು ಈ ಫೀಲ್ಡ್ಗೆ ಇದು ಟೋಟಲ್ ರಿಸ್ಕ್ ಇರುವಂಥ ಸಿನ್ಮಾ ಫೀಲ್ಡ್ ಇದು ಸೊ ಇಲ್ಲಿ ಎರಡೇ ಆಗೋದು ಫಸ್ಟಲ್ಲೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡುವಾಗ ಎರಡನೇ ಇಟ್ಕೊಳ್ಳೋದು ಒಂದು ಸಕ್ಸಸ್ಸು ಫೇಲ್ಯೂರು ನನ್ನ ಜರ್ನಿನಲ್ಲಿ ನಾನಾಗಲಿ ಇವಾಗ ವಿಜಯ್ ಸರೆಲ್ಲ ಆಗಲಿ ಸಿ ಗೆದ್ರೂ ಸಿನಿಮಾನೇ ಮಾಡೋದು ಸೋತ್ರೂ ಸಿನಿಮಾನೇ ಮಾಡೋದು ಆ ಮೈಂಡ್ಸೆಟ್ ಇದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದು ಥಿಂಕ್ ಮಾಡ್ತಾ ಇಲ್ಲ ಆಫ್ಕೋರ್ಸ್ ವಿ ವಿಲ್ ಡೆಫಿನೆಟ್ಲಿ ವಿನ್ ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಜನಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಗೆಲ್ತೀವಿ